ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇವತ್ತೇನಿದ್ರು ಎಲೆಕ್ಷನ್ ಫೀವರ್, ವೋಟಿಂಗ್ ಡೇ. ಇವತ್ತು 3 ಕ್ಷೇತ್ರಗಳಲ್ಲೂ ಬಿರುಸಿನ ಮತದಾನ ನಡೀತಾ ಇದೆ. ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ ಬೆಳಿಗ್ಗೆ 11 ಗಂಟೆವರೆಗೆ 3 ಕ್ಷೇತ್ರಗಳಲ್ಲೂ ಸರಾಸರಿ 26% ವೋಟಿಂಗ್ ಆಗಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಮತದಾನ ನಡೀತಾ ಇದೆ ಬಿರುಸಾಗಿ. 45 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗ್ತಾ ಇದೆ. ಸಂಜೆ 6 ಗಂಟೆ ತನಕ ವೋಟಿಂಗ್ ನಡೆಯುತ್ತೆ. ಈಗ ಬೆಳಿಗ್ಗೆ 11 ಗಂಟೆ ತನಕದ ಸರಾಸರಿ ನೋಡ್ತಾ ಹೋದ್ರೆ 26% ವೋಟಿಂಗ್ ಆಗಿದೆ 3 ಕ್ಷೇತ್ರಗಳು. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು 3 ಕ್ಷೇತ್ರಗಳು ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಬೆಳಿಗ್ಗೆ 11 ಗಂಟೆ ತನಕ 26% ವೋಟಿಂಗ್ ಆಗಿದೆ. ಹೈ ವೋಲ್ಟೇಜ್ ಮಿನಿ ಬ್ಯಾಟಲ್, ಮತ ಯುದ್ಧ ಜೋರಾಗಿ ನಡೀತಾ ಇದೆ. 3 ಕ್ಷೇತ್ರಗಳಲ್ಲೂ ಮತದಾನ ಹೇಗೆ ನಡೀತಾ ಇದೆ, ಮತದಾರರ ಉತ್ಸಾಹ ಯಾವ ರೀತಿಯಾಗಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. 3 ಕ್ಷೇತ್ರಗಳಿಂದ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚನ್ನಪಟ್ಟಣದಿಂದ ಜಗದೀಶ್ ಇದ್ದಾರೆ, ಹಾವೇರಿಯಿಂದ ಗುರುರಾಜ್ ಹುಗಾರ್, ಬಳ್ಳಾರಿಯಿಂದ ನರಸಿಂಹಮೂರ್ತಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಚನ್ನಪಟ್ಟಣದ ಸಿಚುವೇಶನ್ ಹೇಗಿದೆ ಅಂತ ನೋಡಿದ್ರೆ, ಜಗದೀಶ, ಚನ್ನಪಟ್ಟಣ ಆರಂಭದಿಂದಲೂ ಸಹ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರಿಂದ ಹಿಡಿದು ಇಲ್ಲಿ ತನಕ ಬಹಳ ಕುತೂಹಲದ ಕ್ಷೇತ್ರ ಆಗಿದೆ ಚನ್ನಪಟ್ಟಣ. ಈಗ ಬಿರುಸಿನ ಮತದಾನ ನಡೀತಾ ಇದೆ. ಈ ಕ್ಷಣದಲ್ಲಿ ಅಲ್ಲಿನ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ಯಾವ ರೀತಿ ಉತ್ಸಾಹ ಇದೆ, ಮತದಾನದ ಪ್ರಮಾಣ ಹೇಗಾಗ್ತಾ ಇದೆ? ಆ ಸ್ಪೇತ, ಏನಂತಂದ್ರೆ ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಮತದಾರರು ಮತಗಟ್ಟೆಗೆ ಸಾಲು ಸಾಲಾಗಿ ಬಂದು ಮತದಾನ ಮಾಡ್ತಾ ಇರುವಂತದ್ದು. ನಾವೀಗ ಚನ್ನಪಟ್ಟಣದ ನಗರಸಭೆ ವ್ಯಾಪ್ತಿಯಲ್ಲಿರುವಂತ 100ನೇ ಏನೋ ಮತಗಟ್ಟೆಯಲ್ಲಿದ್ದೀವಿ. ಈ ಮತಗಟ್ಟೆಯಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಜನರು ಸಾಲಿನಲ್ಲಿ ನಿಂತು ಮತಯಾಚನೆ ಮಾಡ್ತಾ ಇರುವಂಥದ್ದು. ಈ ಮತಗಟ್ಟೆಯಲ್ಲಿ 1200ಕ್ಕೂ ಹೆಚ್ಚು ಮತಗಳಿರುವಂಥದ್ದು. ಹಾಗಾಗಿ ಏನಂತಂದ್ರೆ ಬೆಳಗ್ಗೆ 7 ಗಂಟೆಯಿಂದನೂ ಕೂಡ ಜನರು ಮತಗಟ್ಟೆಗಳಿಗೆ ಧಾವಿಸ್ತಾ ಇರುವಂಥದ್ದು. ಒಟ್ಟು ಚನ್ನಪಟ್ಟಣದಲ್ಲಿ 276 ಮತಗಟ್ಟೆಗಳಿದೆ. 276 ಮತಗಟ್ಟೆಯಲ್ಲೂ ಕೂಡ ಜನರು ತಮ್ಮ ತಮ್ಮ ಮತಯಾಚನೆಗೆ ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿಯ ಏನು ಮತಯಾಚನೆಗೆ ಒಂದು ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಏನು 11 ಗಂಟೆಗೆ ಸುಮಾರು 27% ಮತದಾನ ಆಗಿರುವಂಥದ್ದು. ಸುಮಾರು ಸಂಜೆ 6 ಗಂಟೆವರೆಗೂ ಕೂಡ ಈ ಮತದಾನ ನಡೆಯಲಿದೆ. ಹಾಗಾಗಿ ಈ ಬಾರಿ ಅತಿ ಹೆಚ್ಚು ಮತದಾನ ಆಗುವಂಥ ಎಲ್ಲ ನಿರೀಕ್ಷೆಯಲ್ಲಿ ಕೂಡ ಈಗ ಮತದಾರರು ಮತ್ತೆ ಜಿಲ್ಲಾಡಳಿತ ಇರುವಂಥದ್ದು ಸುಮಾರು 90ಕ್ಕೂ ಹೆಚ್ಚು ಮತದಾನ ಆಗುವಂಥ ಎಲ್ಲ ನಿರೀಕ್ಷೆಗಳು ಈಗ ಕಂಡು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಬಿಸಿಲಿನ ಬೇಗೆಗೂ ಕೂಡ ಜನರು ಮತಗಟ್ಟೆಗಳಿಗೆ ಹರಿದು ಬರ್ತಾ ಇರುವಂಥದ್ದು. ಏನಂದ್ರೆ ಸಾಲು ಸಾಲಾಗಿ ನಿಂತು ಮತಯಾಚನೆ ಮಾಡ್ತಿದ್ದಾರೆ. ಹಾಗಾಗಿ ಏನಂದ್ರೆ ಬಿಸಿಲಾಗುವ ಕಾರಣದಿಂದ ಮತಗಟ್ಟೆಯ ಸುತ್ತಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೆ, ಮಳೆ ಬಂದರೂ ಕೂಡ ತೊಂದರೆ ಆಗದಂಗೆ ಮತದಾನಕ್ಕೆ ಜನರಿಗೆ ಸಾಲು ನಿಲ್ಲಲು ಯಾವುದೇ ರೀತಿ ತೊಂದರೆ ಆಗದಂಗೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಜನರು ಕೂಡ ಮತಯಾಚನೆಗೆ ಯಾವುದೇ ಬಿಸಿಲು ಕೂಡ ಲೆಕ್ಕಿಸದೆ ಈಗ ಮತಯಾಚನೆಗೆ ಕೂಡ ಮತಗಟ್ಟೆಗಳಿಗೆ ಬರ್ತಿದ್ದಾರೆ. ಏನಂತಂದ್ರೆ ಸಂಜೆ 6 ಗಂಟೆವರೆಗೂ ಈ ಮತದಾನ ನಡೆಯಲಿರುವಂತ ಹಾಗಾಗಿ ಏನು ಚನ್ನಪಟ್ಟಣದ 276 ಮತಗಟ್ಟೆಯಲ್ಲೂ ಕೂಡ ಇದೇ ರೀತಿಯ ಬಿರುಸಿನ ಮತದಾನ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಬಾರಿ ಉಪಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಜಿಲ್ಲಾಡಳಿತ ಇಟ್ಕೊಂಡಿರೋದು. ಅದೇ ರೀತಿಯಾಗಿ ಮತದಾರರು ಕೂಡ ಮತಗಟ್ಟೆಗಳಿಗೆ ಬರ್ತಿದ್ದಾರೆ. ಇವತ್ತು ಇವಾಗ ಸುಮಾರು 1 ಗಂಟೆ ನಂತರ ಮತ್ತೊಮ್ಮೆ ಏನಂತಂದ್ರೆ ಸುಮಾರು 27% ಏನಾಗಿತ್ತು 11 ಗಂಟೆಗೆ, ಈಗ ಕೂಡ ಒಂದು 30ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಆಗಿರುವಂತದ್ದು ಕೇಳಿ ಬರ್ತಾ ಇರುವಂತದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.